ನಮ್ಮಲ್ಲಿ ಎಂತೆಂಥ ಜನರಿದ್ದಾರೆ ನೋಡಿ. ತಮ್ಮ ಪ್ರಾಬಲ್ಯ, ರಾಜಕೀಯ ಬಲ ಎಲ್ಲವನ್ನ ಬಳಸಿ ಸರ್ಕಾರ ರುದ್ರಭೂಮಿಗಾಗಿ ಮೀಸಲಿಟ್ಟ 50 ಸೆಂಟ್ಸ್ ಭೂಮಿಯನ್ನು ಕಬಳಿಸಿ ಅದರ ವಿರುದ್ಧ ಧ್ವನಿ ಎತ್ತಿದ ಸ್ಥಳೀಯ ಜನರನ್ನು ಕೆಲವು ಪ್ರಭಾವಿ ವ್ಯಕ್ತಿಗಳು ಹತ್ತಿಕ್ಕುವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಈ ವಿದ್ಯಮಾನಗಳು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಎಡೇರಿ ಎಂಬಲ್ಲಿ ಸರ್ವೆ ನಂಬರ 293ರಲ್ಲಿ 50 ಸೆಂಟ್ಸ್ ಸ್ಥಳವು 1998ರಂದು ಮಾನ್ಯ ಸಹಾಯಕ ಕಮಿಷನರ್ ಆದೇಶದಂತೆ ಹಿಂದೂ ರುದ್ರಭೂಮಿಗೆ ಕಾಯ್ದಿರಿಸಲಾಗಿತ್ತು. ಆದರೆ ಕೆಲವು ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ರುದ್ರಭೂಮಿಗೆ ಸರ್ಕಾರ ಮೀಸಲಿಸಿದ್ದ ಜಾಗವನ್ನೇ ಆಕ್ರಮಣ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕೆಲವು ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಬೆಂಬಲವಿದೆ ಎಂಬ ಆರೋಪ ಕೇಳಿಬಂದಿದೆ. ಈಗಾಗಲೇ ಈ ಪ್ರದೇಶಗಳಲ್ಲಿ ಅಕ್ರಮ ಸಕ್ರಮ ಹೆಸರಿನಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು, ಉದ್ಯಮಿಗಳು, ಶ್ರೀಮಂತ ವರ್ಗದವರು ಎಕರೆಗಟ್ಟಲೆ ಸರ್ಕಾರದ ಭೂಮಿಯನ್ನು ತಮ್ಮ ಕೈವಶ ಮಾಡಿಕೊಂಡು ತಮ್ಮ ಪ್ರಾಬಲ್ಯವನ್ನು ಮೆರೆಯುತ್ತಿದ್ದಾರೆ. ಇವತ್ತು ಒಬ್ಬ ಬಡವ ವಾಸ್ತವ್ಯಕ್ಕಾಗಿ 5 ಸೆಂಟ್ಸ್ ಜಾಗಕ್ಕಾಗಿ ಪರದಾಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರಿ ಭೂಮಿ ಇವತ್ತು ಎಕರೆಗಟ್ಟಲೆ ಅಕ್ರಮ ಸಕ್ರಮ ಹೆಸರಿನಲ್ಲಿ ಶ್ರೀಮಂತ ರಾಜಕಾರಣಿಗಳ, ಉದ್ಯಮಿಗಳ ಪಾಲಾಗುತ್ತಿರುವುದು ಆಶ್ಚರ್ಯ ಮೂಡಿಸುತ್ತದೆ. ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳ ಶಾಮೀಲಿನೊಂದಿಗೆ ಬೈಂದೂರು ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಭೂಮಿ ಕಬಳಿಸುವ ಮಾಫಿಯಾವೇ ಕಾರ್ಯಾಚರಿಸುತ್ತಿದೆ. ಇದರ ಬಗ್ಗೆ ಕಿದುಕುತ್ತಾ ಸಾಗಿದಂತೆ ಹತ್ತು ಹಲವು ಕರಾಳ ಸಂಗತಿಗಳು ಬೆಳಕಿಗೆ ಬರುತ್ತವೆ. ಇದೀಗ ಎಡೇರಿ ಎಂಬಲ್ಲಿ ಸರ್ಕಾರ ರುದ್ರಭೂಮಿಗಾಗಿ ಮೀಸಲಿಟ್ಟ 50 ಸೆಂಟ್ಸ್ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಪ್ರಭಾವಿ ವ್ಯಕ್ತಿಗಳು ಇದರ ವಿರುದ್ಧ ಧ್ವನಿ ಎತ್ತಿದ ಅಲ್ಲಿಯ ಜನತಾ ಕಾಲೋನಿಯ ನಿವಾಸಿಗಳನ್ನು ಬೆದರಿಸುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದೆ. ಜಾಗಿ ಕೇತಿಲ್ಲ, ನಾವು ಗೌರ್ಮೆಂಟ್ ಜಾಗಿ ರುದ್ರಭೂಮಿಗಾಗಿ ಬಿಟ್ಟಿರಿ, ಅದನ್ನು ನಮಗೆ ಕೊಡಲೇಬೇಕು. ನಮ್ಮ ಮತ್ತೆಲ್ಲೂ ಜಾಗಿ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳೋದು. ಇಲ್ಲಿ ಭೂಮಿಯೆಲ್ಲ ಒಳಗೈ ಕಂಡರೆ ಯಾರೂ ಕೊಡೋದಿಲ್ಲ. ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ, ನಿಮ್ಮ ರೋಡ್ ಉಂಟು, ರೋಡಲ್ಲೇ ತಿರುಗೀನಿ ಅಂತ ಹೇಳಿ ಹೇಳ್ತಾರ. ಅದಕ್ಕೋಸ್ಕರ ನಮ್ಮ ರುದ್ರಭೂಮಿ ಬೇಕೇ ಬೇಕು, ಎಡಿಯರಿಲ್ಲ ಆಯ್ಲೇಬೇಕು. ಸುಮಾರು 25-30 ಮನೆಗಳು ಈ ಪ್ರದೇಶದಲ್ಲಿದ್ದು ಇಲ್ಲಿ ರುದ್ರಭೂಮಿಯ ಅಗತ್ಯವಿತ್ತು. ಆ ದೃಷ್ಟಿಯಲ್ಲಿ ಸರ್ಕಾರ ಭೂಮಿ ಮಂಜೂರು ಮಾಡಿದೆ. ಮತ್ತೆ ಇದ್ದಾರಲ್ಲ, ಬೆದರಿಕೆ ಆಗ್ತಿರದ ಸರ್. ನಮ್ಮ ಹತ್ರ ಹ್ಯಾಂಗ ಇರೋದು, ನಾವು ಸುಡುವುದು ಹ್ಯಾಂಗ, ಎಲ್ಲಿ ಬಚ್ಚಗ ಸುಡುವುದು ಅಂದ್ರೆ ಅವ್ರಿಗೆ ಕೆಮಿಗೆ ಗೊತ್ತಲ್ಲ. ಇದ್ದಾರೀಗ ನೀವು ಒಂದು ದಯ ಇಟ್ಟು ಮಾಡ್ಕೊಡಿ ನಮ್ಗೆ. ಎಲ್ಲರೂ ಹೆದರಿಕೆ ಒಳಗೆ ನಾವು ನಡುಗುದಾಯ್ತು. ಇಲ್ಲಿ ಬಂದು ನೋಡಿ ನೀವು, ನಮ್ ಸತ್ರ ಸುಡುಕ ಜಾಗ ಇಲ್ಲ. 2 ವರ್ಷ ಜಾಗಿದ ಮನೆ ಕಟ್ಟಿದ್ದಾರೆ ಸರ್. ನಾವು ಒದ್ದಾಟು ಬಿಟ್ಟ ಎಲ್ಲ ತಂಗು ಮಾಡಿ ರೋಡ್ ಬಚ್ಕೊಂಡಿದೆ. ನಾನು ಅದ್ವಾನು ತಗದಂದ್ರೆ ಸಾಮಾನ್ಯ ಅಲ್ಲ, ನನ್ನ ಮಕ್ಕಳ ಹಾಕೊಂಡ ನಾವು ಎಲ್ಲಿ ಸುಡುದ. ನಮ್ಗೊಂದು ದಾರಿ ಕೊಡಿ, ನಮ್ಗೇನಾರು ಸುಡುಕ್ ದಾರಿ ಹಾಕಿದೇವ್ರೆ. ನಿಮ್ ಕುಡ ಕೈ ಮುಗದ ಹಾಕೈತೆ, ನಮ್ ಕೊಡದಿರ ಉಪಾಯ ಇಲ್ಲ. ಇದ್ದಾರಲ್ಲ ಏನು ಕೊಡುದಿಲ್ಲ ಅವ್ರು, ಹಂಗೆ ಸರ್ ಫೈಲ್ ಎತ್ತ ಬಡ್ಕಂತ್ರು ಕೇಬೇಕು. ಮಸನು ಮೇದರ್ ನಿಂತು ಮಾತಾಡುವಾರಿಲ್ಲ ಸರ್. ದೊಡ್ಡರ ಹತ್ರ ಬನ್ನಿ, ನಮ್ಮ ಅತ್ತೆ ನಮ್ಮನೆ ಕೆಲ್ಸ ಕೊಡ್ತೇವೆ ಬನ್ನಿ ಅಂತ್ರ. ನಾವು ಏನೇನ್ ಮಾಡಿದಮ್ಮ, ಏನ್ ಹಾಕಿ ಒಂದ್ 25-30 ಮನೆ ಒಟ್ಟಾಯ್ಕೊಂಡು ಎಲ್ಲಾ ಒಟ್ ಮಾಡ್ಕ ಸರ್. ನಿಮ್ಗೆ ನೀವು ಪಟ್ಟದ್ ನಾವು ಸರ್. ನಮ್ಮೂರಲ್ಲಿ ಎಡಿಯರಿಯಲ್ಲಿ 50 ಎಕ್ರೆ ಜಾಗಿ ಅಲ್ಲ ಕೆಲವು ಒಳಗ್ ಮಾಡ್ಕೊಂಡಿರ. ನಮ್ಗ 5 ಸೆಂಟ್ಸ್ ಬಿಟ್ರ ಮತ್ತೆ ಅಂತದ್ರು ಇಲ್ಲ ಸರ್. ಅದಕ್ಕೋಸ್ಕರ ಸೊಸಾನು ಅನ್ಬೇಕ. ಗ್ವಾಯ್ ಪ್ಲಾಟ್ ಬದ್ ಬದಿ ಎಲ್ಲ ಒಳಗಾಯ್ಕೊಂಡಿರ್ ಸರ್. ಅವ್ರೆಲ್ಲ ಒಳಗಾಯ್ಕೊಂಡಿರ, ಯಾರಿಗಿತ್ತ ಯಾರೇ ಇಲ್ಲ ಅಂದ್ ಬಂದು ನೋಡಿ ಸರ್. ನಮ್ಗೊಂದ್ ಸೊಸಾನು ಮಾಡ್ಕೊಡಿ ಸರ್. ನಾವ್ ಮತ್ತೇನು ಕೇತಿಲ್ಲ, ನಾವ್ ಮತ್ತೇನು ಕೊಡುದಿಲ್ಲ. ದಯವಿಟ್ಟು ನೀವು ಮಾಡಿ ಕೊಡಿನಿ ಸರ್. ಜನರ ಮೂಲಭೂತ ಅಗತ್ಯಗಳನ್ನ ಈಡೇರಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯವಾಗಿದೆ. ಈಗಾಗಲೇ ಸರ್ಕಾರ ಮಂಜೂರು ಮಾಡಿದ ರುದ್ರಭೂಮಿಯನ್ನ
ಯಾವುದೋ ವ್ಯಕ್ತಿಗಳು ಆಕ್ರಮಣ ಮಾಡಿಕೊಂಡಿದ್ದರೂ ಸರ್ಕಾರ ಸುಮ್ಮನೆ ಕುಳಿತಿರುವುದು ಯಾಕೆ? ಉಡುಪಿ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳಾದ ಕೂರ್ಮರಾವ್ ಅವರು ಹಿಂದೂ ರುದ್ರಭೂಮಿಗಾಗಿ ಮೀಸಲಿಸಿದ 50 ಸೆಂಟ್ಸ್ ಜಾಗದ ಒತ್ತುವರಿ ತೆರವು ಮಾಡಿಸಿ ರುದ್ರಭೂಮಿ ಅಭಿವೃದ್ಧಿಪಡಿಸುವ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಅದಕ್ಕೋಸ್ಕರ ನಮ್ಗೆ ಇದು ಸ್ಮಶಾನ ಜಾಗ ಬೇಕೇ ಬೇಕು. 50 ಸೆಂಟ್ಸ್ ಕೊಟ್ಟಿದ್ರೆ.